ಉಗ್ರಪ್ಪ ಸಲೀಂ ವಿಡಿಯೋ ಬಹಿರಂಗದಿಂದ ಕೈಪಡೆಯಲ್ಲಿ ಗಲಿಬಿಲಿ ಶುರುವಾಗಿದೆ ಚುನಾವಣಾ ಉತ್ಸಾಹದಲ್ಲಿದ್ದ ಕೈಗೆ ಈ ಒಂದು ವಿಡಿಯೋ ನಿಜಕ್ಕೂ ಮಂಕು ಬಡಿದಿದೆ ನಿರೀಕ್ಷೆಯ ಮಾಡದ ಕಾಂಗ್ರೆಸ್ನ ನಾಯಕರಿಗೆ ಈ ಒಂದು ಹೇಳಿಕೆ ಸಂಭಾಷಣೆ ಏನಿದೆಯೋ ಬಿಗ್ ಶಾಕ್ ಅನ್ನು ನೀಡಿದೆ ಇನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರು ಏನು ಪ್ರಯೋಜನ ಅನ್ನುವಂಥ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ಸಿಗೆ ಆಗಿರುವ ತಕ್ಷಣದ ಪರಿಣಾಮ ಏನು ಗೊತ್ತಾ ಈ ಒಂದು ಸಂಭಾಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಡ್ಯಾಮೇಜ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೇನೆ ಸಲೀಂ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಹರೀಶ್ ಈಗ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಹರೀಶ್ ಎಲೆಕ್ಷನ್ ಹತ್ರ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ಒಂದು ಹೇಳಿಕೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಪಕ್ಷಕ್ಕಾಗಲಿ ಅಥವಾ ಡಿ ಕೆ ಶಿಗೇ ಆಗಲಿ ಹಾಗೆಯೇ ಸಲೀಮ್ಗಾಗಲಿ ಜೊತೆಗೆ ಸಲೀಮ್ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಶೇರ್ ಮಾಡಬಹುದು ಹರೀಶ್ ಸೋಮಣ್ಣ ಯಾಕಂತಂದ್ರೆ ಮುಂಬರ್ತಕ್ಕಂಥ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಸಮರೋತ್ಸಾಹದಲ್ಲಿ ಯುದ್ಧಕ್ಕೆ ಅಡಿಯಾಗಿದ್ರು ಸೊ ಏನು ಇದೇ ಉಪಚುನಾವಣೆ ಇದೆ ಅಂದರೆ ಹಾನಗಲ್ಲು ಮತ್ತು ಸಿಂದಗಿ ಎರಡೂ ಕ್ಷೇತ್ರಗಳ ಉಪಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಂಥ ಕಾಂಗ್ರೆಸ್ ನಾಯಕರು ಏನೋ ಅಖಾಡಕ್ಕೆ ಇಳಿದಿದ್ದಾರೆ ಈಗ ಅಲ್ಲೂ ಕೂಡ ರಣೋತ್ಸಾಹದಿಂದ ಈಗ ಚುನಾವಣೆ ಎದುರಿಸೋಕ್ಕೆ ಸರ್ವ ರೀತಿಯಲ್ಲಿ ಸನ್ನದ್ಧರಾಗಿ ಹೊರಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಇವತ್ತಿನ ಉಗ್ರಪ್ಪ ಮತ್ತು ಸಲೀಮ ಅವರ ಪಿಸುಮಾತ್ ಏನಿದೆ ಇದು ಒಂದಷ್ಟು ಪರಿಣಾಮ ಬೀರಬಹುದು ಅಂತಕ್ಕಂಥ ಒಂದು ಆತಂಕ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಡ್ತಿದೆ ಅದರಲ್ಲೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಪ್ರಬಲ ಅಸ್ತ್ರವಾಗಿದೆ ಈ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಕೂಡ ಆತಂಕಕ್ಕೆ ಆಗಿದೆ ಹೇಗೆ ಚುನಾವಣೆಯನ್ನು ಫೇಸ್ ಮಾಡಬೇಕು ಹೇಗೆ ನಾವು ಅಲ್ಲಿ ಹೋರಾಟ ಮಾಡಬೇಕು ಅಂದರೆ ನಾಯಕರು ಭ್ರಷ್ಟಾಚಾರದ ವಿಚಾರವನ್ನು ಅಸ್ತ್ರವನ್ನಾಗಿ ಬಳಸ್ಕೊಂಡು ದಿನನಿತ್ಯ ಅದನ್ನು ಪ್ರಶ್ನೆ ಮಾಡ್ತಿದ್ರು ಬಿ ಜೆ ಪಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕ ಭಾಗವಾಗಿ ಭ್ರಷ್ಟಾಚಾರದ ಪ್ರಮುಖ ವಿಚಾರವನ್ನು ಇದ್ರು ಆದರೆ ಇವತ್ತಿನ ಬೆಳವಣಿಗೆ ವಿಚಾರದಲ್ಲಿ ಹೇಗೆ ಅದನ್ನು ಫೇಸ್ ಮಾಡ್ತಾರೆ ಚುನಾವಣೆಗಳನ್ನ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಒಳಗಾಗಿರುವಂಥದ್ದು ಅದಷ್ಟೇ ಅಲ್ಲ ಬೇರೆ ಬೇರೆ ಬಿಬಿಎಂಪಿ ಚುನಾವಣೆ ಆಗಿರ್ಬೋದು ಸಾರ್ವತ್ರಿಕ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಹೇಗೆ ಇವನ್ನೆಲ್ಲ ಚುನಾವಣೆಯ ಸಂದರ್ಭದಲ್ಲಿ ಹೇಗೆ ಎದುರಿಸ್ತಾರೆ ಅಂತಕ್ಕಂಥದ್ದು ಆತಂಕಕ್ಕೆ ಕಾರಣ ಆಗಿದೆ ಅದರಲ್ಲೂ ಕೆಪಿಸಿಸಿ ಸಾರಥಿ ವಿಚಾರದಲ್ಲಿ ಅವ್ರ ವಿರುದ್ಧ ಭ್ರಷ್ಟಾಚಾರದ ಒಂದು ಮಾತುಗಳು ಆಗಿರುವಂಥದ್ದು ಇದನ್ನು ಹೇಗೆ ಮುಖ ಇಟ್ಕೊಂಡು ಅದನ್ನು ಫೇಸ್ ಮಾಡೋಕ್ಕೆ ಸಾಧ್ಯ ಅಂತಕ್ಕಂಥದ್ದು ಸದ್ಯಕ್ಕೆ ಇಲ್ಲಿ ಆತಂಕಕ್ಕೆ ಅಡೆ ಮಾಡಿಕೊಟ್ಟಿರೋದು ಆದರೆ ಒಂದು ಇಲ್ಲಿ ಇಂಟ್ರೆಸ್ಟಿಂಗ್ ಇರುವಂಥದ್ದು ಸಲೀಂ ಇಷ್ಟು ದಿವಸಗಳ ಕಾಲ ಸಲೀಂ ಯಾರು ಅಂತಕ್ಕಂಥದ್ದು ಕೂಡ ಅಷ್ಟಾಗಿ ಜಗಜ್ಜಾಹೀರಾಗಿರಲಿಲ್ಲ ಇವತ್ತಿನ ಬೆಳವಣಿಗೆ ವಿಚಾರದಲ್ಲಿ ಸಲೀಂ ನೇರವಾಗಿ ಮುಂಚೂಣಿಗೆ ಬಂದಿದ್ದಾರೆ ಅಂದರೆ ಮುಂದೂ ಮುಂಚೂಣಿಯಲ್ಲಿ ನಿಂತವರು ಯಾರು ಅಂತಕ್ಕಂಥ ಪ್ರಶ್ನೆ ಕುತೂಹಲ ಸಹಜವಾಗಿ ಕಾರ್ಯಕರ್ತರಾಗಿರ್ಬೋದು ಮತ್ತು ಸಾರ್ವಜನಿಕರಲ್ಲೂ ಕೂಡ ಯಾರು ಈ ಸಲೀಮು ಅಂತಕ್ಕಂಥದ್ದು ಒಂದು ಕುತೂಹಲ ಮೂಡಿದೆ ಸಲೀಂ ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರದ ಅವರು ಸೊ ಅವರು ಆರಂಭದಲ್ಲಿ ಪೊಲೀಸ್ ಇಲಾಖೆಗೆ ಸೇರ್ತಾರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಸಂದರ್ಭದಲ್ಲೇ ನೇರವಾಗಿ ಕಾಂಗ್ರೆಸ್ ನಾಯಕರ ಒಂದು ಸಂಪರ್ಕವನ್ನು ಪಡೀತಾರೆ ಅಂದರೆ ಡಿ ಕೆ ಶಿವಕುಮಾರ್ ಆಗಿರೋದು ಬೇರೆ ಬೇರೆ ಪ್ರಮುಖ ನಾಯಕರ ಒಂದು ಸಂಪರ್ಕ ಸಾಧ್ಯ ಆಗುತ್ತೆ ಆ ಒಂದು ಸಂದರ್ಭ ಕಾಂಗ್ರೆಸ್ಥಳಕ್ಕೆ ಒಳಗಾಗ್ತಾರೆ ಕಾಂಗ್ರೆಸ್ಗೆ ಸಿದ್ಧಾಂತಕ್ಕೆ ಮಾರು ಹೋಗ್ತಾರೆ ಹಾಗಾಗಿ ಕಾಂಗ್ರೆಸ್ ಎನ್ ಎಸ್ ಕೂಡ ಅಲ್ಲಿ ಸೇರ್ತಾರೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಆಗ್ತಾರೆ ಸೇರ್ತಾರೆ ಅಲ್ಲಿ ಒಂದಷ್ಟು ವರ್ಷಗಳ ಕಾಲ ಕೆಲಸ ಕಾರ್ಯಗಳನ್ನ ಮಾಡಿಕೊಳ್ತಾರೆ ಅದಾದ ನಂತರ ಎಸ್ ಎಂ ಕೃಷ್ಣ ಸಿಎಂ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಿಂದೆ ಓಡಾಡ್ಕೊಂಡಿರ್ತಾರೆ ಕಳೆದಂತೆ ಅವರು ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಓಡಾಡ್ಕೊಂಡಿದ್ದರು ಡಿ ಕೆ ಶಿವಕುಮಾರ್ ಅವರ ಶಿಷ್ಯರಾಗಿ ಗುರುತಿಸ್ಕೊಳ್ತಾರೆ ನೇರವಾಗಿ ಅವರು ಕೆಪಿಸಿಸಿ ಅಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಬೆಂಗಳೂರಲ್ಲಿ ಒಂದು ವ್ಯವಹಾರ ಅಂದರೆ ನರ್ಸಿಂಗ್ ಮತ್ತೆ ಮೆಡಿಕಲ್ ಸೀಟ್ ಏನಿದೆ ಆ ಒಂದು ವ್ಯವಹಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಬಳಗದಲ್ಲಿ ಅವ್ರಿಗೂ ಗುರುತಿಸ್ಕೊಳ್ತಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಶಿಷ್ಯನಿಗೆ ಸಿ ಸಿ ಕಚೇರಿಯಲ್ಲಿ ಅಂದರೆ ಸೋಷಿಯಲ್ ವಿಭಾಗ ಏನಿದೆ ಅದರಲ್ಲಿ ಅವಕಾಶವನ್ನು ಕೊಡ್ತಾರೆ ಅದಾದ ನಂತರ ನೇರವಾಗಿ ಒಂದು ಮಾಧ್ಯಮ ಸಂಯೋಜಕ ಒಂದು ಸ್ಥಾನಮಾನಗಳನ್ನು ಕೊಡ್ತಾರೆ ಅದಾದ ನಂತರದಲ್ಲಿ ಅವರಿಗೆ ಒಂದು ಒಂದು ಪಾವಗಡದಲ್ಲಿ ಒಂದು ಸೋಲಾರ್ ಪ್ಲಾಂಟ್ ಏನಿದೆ ಅದು ಮತ್ತೆ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸೋಲಾರ್ ಪ್ಲಾಂಟು ಅಲ್ಲಿ ಅವರಿಗೆ ಒಂದು ಬಾಡಿಗೆ ಬಡವರು ಬರೋ ರೀತಿಯಲ್ಲಿ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡು ಕೊಡ್ತಾರೆ ತಿಂಗಳಿಗೆ ಕನಿಷ್ಠ ಮೂವತ್ತೈದು ಲಕ್ಷ ರೂಪಾಯಿ ಬಾಡಿಗೆ ಬರೋ ರೀತಿಯಲ್ಲಿ ತನ್ನ ಶಿಷ್ಯನಿಗೆ ಅವಕಾಶವನ್ನು ಮಾಡ್ಕೊಂಡಿರ್ತಾರೆ ಅದು ಕೂಡ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಂತಹ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಇಂಧನ ಸಚಿವರಾಗಿದ್ದರು ಆ ಒಂದು ಸಂದರ್ಭದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಅವಕಾಶಗಳನ್ನು ಕೊಡ್ತಾರೆ ಮುಂಚೂಣಿಗೆ ಬರ್ತಾರೆ ಪ್ರತಿಭಟನೆ ಪ್ರತಿಭಟನೆಗಳು ನಡೆಸ್ಕೊಂಡು ಕೊಡ್ತಕ್ಕಂಥದ್ದು ಅದಕ್ಕೆ ಬೇಕಾದಂಥ ಜನರನ್ನು ಸೇರ್ಸಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ ಸಂಬಂಧಪಟ್ಟಂಗೆ ಅವ್ರ ಹಿಂದೆ ಓಡಾಡ್ಕೊಳ್ತದ್ದು ಈ ರೀತಿ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಿದ್ದಂಥ ಸಲೀಂ ಅವರು ಇವತ್ತು ತಮ್ಮ ಗುರು ಡಿ ಕೆ ಶಿವಕುಮಾರ್ ಏನಿದ್ರೆ ರಾಜಕೀಯ ಗುರು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತನಾಡುವ ಮೂಲಕ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ತೇಜ ವದೆ ಆಗಿರುವಂತ ಡ್ಯಾಮೇಜ್ ಆಗಿರುವುದಕ್ಕೆ ಪ್ರಮುಖ ಕಾರಣ ಶಿಷ್ಯ ಸಲೀಂ ಅಂತಕ್ಕಂಥದ್ದು ಕಾಂಗ್ರೆಸ್ ಪಾಳಿಯದಲ್ಲಿ ಸ್ಪಷ್ಟ ಆಗ್ತಿದೆ ಸುಮಣ ಥ್ಯಾಂಕ್ ಯು ಹರೀಶ್ ತಮ್ಮಲ್ಲ ಡೀಟೇಲ್ಸ್ಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನ್ಯೂಸ್